Indo katanya na yan, katanya yang Vijay Lakshmi, Pandilasa, Ankita Yu, Pandilasa, Bushyappa, Pandilasa, Shukumar, Prasad, Anumanta, Prasad, Jay Mahesha, Prasad, Mallikarjuna, Prasad, Chandra Kumar, Prasad, Manoja, Prasad, Parshurama, Prasad, Pavana, Prasad, Rajesha, Prasad, Renavraja, Prasad, Shashidara, Prasad, Vinoda, Prasad. Jual terus ke bala absent tidak ada udur udia. Kelbe kalah dinas share ke berapa kanta? Yang ke berapa dalam kelbe itu? Untuk katanya kelbe ya. Untuk orang leh oba raja itu kan? Ah raja dinas share ke mana ke berat itu kan? Ah raja untuk dinas itu kita cek railu vali muridu boy muridu bidit to. ಆ ರೈಲು ವಾಳಿ ಮುರಿದಿದ್ ಬಿದ್ದಿದ್ದ ರೈಲು ವಾಳಿ ನೋಡಿದ ಯಾರು ರಾಜ ನೋಡಿದ ರಾಜ ನೋಡಿದ ತಕ್ಷಣ ಆ ರೋಡ್ ನೋಡಿದ ತಕ್ಷಣ ಆ ರೈಲು ರೈಲಿನ ಹಳಿ ಹೇಗಾದರೂ ಮಾಡಿ ಸರಿಪಡಿಸಬೇಕಲ್ಲ ಅಂತ ಯೋಚನೆ ಮಾಡಿದ ಯೋಚನೆ ಮಾಡಿದ ನಂತರ ಅದು ಯೋಚನೆ ಮಾಡಿದ ಮೇಲೆ ಅದು ತಯಾರು ಮಾಡಬೇಕಂತ ನೋಡ್ತಾನೆ ಅದೇ ಟೈಮಿಗೆ ರೈಲು ಬಂದ್ಬಿಡುತ್ತೆ ರೈಲು ಬಂದಾಗ ಆ ರೈಲಿನ ಹಳಿ ಮುರಿದು ಹೋಯಿದೆ ರೈಲು ಬಂದರೆ ಏನಾಗುತ್ತೆ ರೈಲು ಏನಾಗುತ್ತೆ ರೈಲು ಬಂದರೆ ಅದಕ್ಕೆ ರೈಲು ಬಿದ್ದು ಹೋಗುತ್ತೆ ಅಂತ ಅವನು ಹಾಕೊಂಡಿರೋಕೆ ರೆಡ್ಡಿ ಟಿ ಶರ್ಟ್ನ ಒಂದು ಕೋಲು ತಗೊಂಡ್ರು ಕೋಲಿಗೆ ರೆಡ್ಡಿ ಟಿ ಶರ್ಟ್ ಅದಕ್ಕೆ ಹಾಕಿ ರೆಡ್ಡಿ ಟಿ ಶರ್ಟ್ನ ಹಾಗೆ ತೀರ್ಸ್ಕೊಂತ ಹೋಗುತ್ತೆ ಆ ರೈಲು ರೈಲು ಎಲ್ಲಿ ಎಲ್ಲಿಂದ ಬರ್ತೆ ಅಲ್ಲಿ ಅಲ್ಲೇ ತಂಕ ಹೋಗ್ತಾನೆ ರೆಡ್ಡಿ ಟಿ ಶರ್ಟ್ ತಗೊಂಡು ರೆಡ್ಡಿ ಟಿ ಶರ್ಟ್ ಆ ರೈಲು ನೋಡಿ ರೆಡ್ಡಿ ಟಿ ಶರ್ಟ್ ನೋಡಿ ಆ ರೈಲು ನಿಂತೋಗ್ತೆ ಆ ರೈಲಿನ ಡ್ರೈವರ್ ಇಳಿದು ಆ ರೈಲಿನ ಡ್ರೈವರ್ ಇಳಿದು ಇವನು ಕೆಂಪು ಟಿ ಶರ್ಟ್ ಹಾಕಿ ಬಂದಿದ್ದು ಅವನ್ನ ಕೇಳ್ತಾನೆ ಎದಕ್ಕಪ್ಪ ಅವ್ರಿಗೆ ಕೆಂಪು ಟಿ ಶರ್ಟ್ ಹಾಕಿ ಬಂದಿಯಲ್ಲ ಇಲ್ಲ ಅಲ್ಲಿ ರೈಲಿನ ಹಳಿ ಮುರಿದು ಬಿದ್ದಿದ ಕಾರಣಕ್ಕೆ ನಾ ರೈಲನ್ನ ನಿಲ್ಲಿಸ್ತೇನೆ ಅದಕ್ಕೆ ರೈಲನ್ನ ನಿಲ್ಲಿಸ್ತೇನೆ ರೈಲು ನಿಲ್ಲಿಸಿದ ಕಾರಣ ನಿಲ್ಲಿಸಿದ ಆಮೇಲೆ ತಯಾರು ಮಾಡ್ತೀನಿ ತಯಾರು ಮಾಡಿದ್ಮೇಲೆ ಮನೆಗೆ ಹೋಗ್ತಾನೆ ಮನೆಗೆ ಹೋದ್ಮೇಲೆ ಆ ದೊಡ್ಡ ರಾಷ್ಟ್ರಪತಿ ಉಪರಾಷ್ಟ್ರ ಅವರೆಲ್ಲ ಇದ್ದು ಅವನಿಗೆ ಸ್ಕೂಲಲ್ಲಿ ಬಂದಾಗ ಅವನಿಗೆ ಒಂದು ಪದಕ ಕೊಡ್ತಾರೆ ಚಿನ್ನದ ಪದಕ ಕೊಡ್ತೇನೆ ಚಿನ್ನದ ಪದಕ ಕೊಟ್ಟಮೇಲೆ ಅವನು ಚಿನ್ನದ ಪದಕ ಕೊಟ್ಟಮೇಲೆ ಅವನು ದೊಡ್ಡ ಉಪಾಯ ಮಾಡಿದೆ ಬಿಡಪ್ಪ ಅಂತ ಅವ್ರು ಹೇಳ್ತಾರೆ ಈ ಕಥೆಯ ಮೂಲಕ ಏನು ತಿಳ್ಕೊಂಡ್ರಿ ಹೇಳ್ರಿ ಒಬ್ರು ಯಾರಾದರೂ ಎದ್ದು ನಿಂತ್ಕೊಂಡು ಹೇಳ್ರಿ ಸಾವಿರ ಇನ್ನೊಬ್ರು ವೆರಿ ಗುಡ್ ಮತ್ತೆ ಏನಪ್ಪ ಮಹೇಶ ಅಪ್ಪಾಯ ಬಲ್ಲವ್ರಿ ಅಪ್ಪಾಯ ವೆರಿ ಗುಡ್ ಮತ್ತೆ ಅದಾದ್ರು ಹೇಳ್ತೀರಾ ಪಾಠವನ್ನು ಮುಂದುವರ್ಸೋಣ ಈ ಪಾಠದ ಹೆಸರೇನು ಈ ಪಾಠ ಬರೆದಂತವ್ರು ಯಾರು ಸ್ವಲ್ಪ ಕೃತಿಕಾರ ಪರಿಚಯ ನೋಡೋಣ ಕೃತಿಕಾರರ ಪರಿಚಯ ಹೇಗಿದ್ರ ಬಾಗಲೋಡಿ ದೇವರಾಯ ಅವರು ಸಾವಿರದ ಒಂಬೈನೂರ 27 ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯವರು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು ಆ ಕಾಲಕ್ಕೆ ಐಎಎಸ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇವೆಗೆ ಆಯ್ಕೆಯಾದರು ಮಾಸ್ತಿ ಹಾಗೂ ಇವರು ಸಮಕಾಲೀನರು ಅದಲ್ಲದೆ ಸಣ್ಣ ಕಥೆಗಳನ್ನು ಬರೆದವರು ಅವರು ರಾಯಭಾರಿಯಾಗಿ ಇಟಲಿ ನೇಪಾಳ್ ನೈಜೀರಿಯಾ ಫಿಲಿಪೈನ್ಸ್ ನ್ಯೂಜಿಲ್ಯಾಂಡ್ ಬಲ್ಗೇರಿಯಾ ಮೊದಲಾದ ದೇಶಗಳಲ್ಲಿ ಕಾರ್ಯನಿರ್ವಹಿಸಿದರು ಅವರು ಕಥಾ ಸಂಗ್ರಹಗಳೆಂದರೆ ಹುಚ್ಚು ಮುನಸೀಪ ಮತ್ತು ಇತರ ಕಥೆಗಳು
ಆರಾಧನಾ ಮುದ್ರಾಪನ ರೌದ್ರ ಮತ್ತು ಇತರ ಕಥೆಗಳು ಬಾಗಲೋಡಿ ದೇವರಾಯ ಅವರು ಒಟ್ಟು ಇಪ್ಪತ್ತಾರು ಕಥೆಗಳನ್ನು ಬರೆದಿದ್ದರು. ಇವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಿಧನರಾದರು. ಈ ಕೃತಿಕಾರ ಪರಿಚಯ ನೋಡಿದ್ರಲ್ಲ, ಇದನ್ನು ಬರೆದವರು ಯಾರು? ಈ ಬಾಗಲೋಡಿ ದೇವರಾಯರು ಸಾವಿರದ ಒಂಬೈನೂರ ಇಪ್ಪತ್ತೇಳು ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯವರು. ಎಷ್ಟರ ಜನಿಸಿದ್ರು ಅವರು? ಯಾವ ಜಿಲ್ಲೆಯವರವರು? ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು. ಯಾವ ಕಾಲೇಜಿನಲ್ಲಿ? ಆ ಕಾಲಕ್ಕೆ ಐಎಎಸ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇವೆಗೆ ಆಯ್ಕೆಯಾದರು. ಮಾಸ್ತಿ ಹಾಗೂ ಇವರು ಸಮಕಾಲೀನರು. ಅದಲ್ಲದೆ ಸಣ್ಣ ಕಥೆಗಳನ್ನು ಬರೆದರು. ಅವರು ರಾಯಭಾರಿಯಾಗಿ ಇಟಲಿ, ನೇಪಾಳ, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲ್ಯಾಂಡ್ಸ್, ಬಲ್ಗೇರಿಯಾ ಮೊದಲಾದ ದೇಶಗಳಲ್ಲಿ ಕಾರ್ಯನಿರ್ವಹಿಸಿದರು. ಅವರ ಕಥಾ ಸಂಗ್ರಹಗಳೆಂದರೆ ಹುಚ್ಚು. ಅವರಿಗೆ ಕಥೆಯನ್ನು ಬರೆಯುವುದೆಂದರೆ ತುಂಬಾ ಹುಚ್ಚು. ಹುಣಸಿ ಮತ್ತು ಇತರ ಕಥೆಗಳ ಆರಾಧನ, ರುದ್ರಪ್ಪ ರೌದ್ರ ಮತ್ತು ಇತರ ಕಥೆಗಳು ಬಾಗಲೋಡಿ ದೇವರಾಯರ. ಅವರು ಒಟ್ಟು ಇಪ್ಪತ್ತಾರು ಕಥೆಗಳನ್ನು ಬರೆದಿದ್ದರು. ಇವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಿಧನರಾದರು. ಇಷ್ಟರಲ್ಲಿ ನಿಧನರಾದರು. ಇವರು ದಕ್ಷಿಣ ಕನ್ನಡ ಜಿಲ್ಲೆಯವರವರು. ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳು ದಕ್ಷಿಣ ಕನ್ನಡ ಜಿಲ್ಲೆಯವರು. ಅವರು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು. ಆ ಕಾಲಕ್ಕೆ ಐಎಎಸ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇವೆಗೆ ಆಯ್ಕೆಯಾದರು. ಆ ಪರೀಕ್ಷೆ ಬರೆದ ನಂತರ ಪರೀಕ್ಷೆ ಐಎಎಸ್ ಪರೀಕ್ಷೆ ಬರೆದಕ್ಕೆ ಪಾಸ್ ಆದರು ಆಯ್ಕೆಯಾದರು. ಮಾಸ್ತಿ ಹಾಗೂ ಇವರು ಸಮಕಾಲೀನರು. ಅದಲ್ಲದೆ ಸಣ್ಣ ಕಥೆಗಳನ್ನು ಬರೆದು ಸಣ್ಣ ಪುಟ್ಟ ಕಥೆಗಳನ್ನು ಬರೆದವರು. ಅವರು ರಾಯಭಾರಿಗೆ ಇಟಲಿ, ನೇಪಾಳ, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲ್ಯಾಂಡ್, ಬಲ್ಗೇರಿಯಾ ಮೊದಲ ದೇಶಗಳ ಕಾರ್ಯನಿರ್ವಹಿಸಿದರು. ಅವರು ಕಥಾ ಸಂಗ್ರಹಗಳೆಂದರೆ ಹುಚ್ಚು. ಕಥೆ ಪದ್ಯ ನಾಟಕ ಪಾಠ ಇವು ಬರಬೇಕಂದ್ರೆ ತುಂಬ ಇಷ್ಟ. ಮುನಸೀಪ ಮತ್ತು ಇತರ ಕಥೆಗಳು, ಆರಾಧನ, ರುದ್ರಪ್ಪ ರೌದ್ರ ಮತ್ತು ಇತರ ಕಥೆಗಳು, ಬಾಗಲೋಡಿ ದೇವರಾಯ. ಅವರು ಒಟ್ಟು ಇಪ್ಪತ್ತಾರು ಕಥೆಗಳನ್ನು ಬರೆದಿದ್ದರು. ಎಷ್ಟು ಕಥೆಗಳನ್ನ? ಇವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಿಧನರಾದರು. ಎಷ್ಟರ ನಿಧನರಾದರು? ಈ ಬಾಗಲೋಡಿಯವರು ಇದನ್ನೊಂದು ಪಾಠವನ್ನು ಬರೆದಿದ್ದರು. ಯಾವ ಪಾಠದ ಹೆಸರೇನು? ಮಗ್ಗದ ಸಾಹೇಬ. ಪಾಠ ಮಾಡೋಣ. ಮಗ್ಗದ ಸಾಹೇಬ್ ಅಂದರೆ ಅಬ್ದುಲ್ ರಹೀಂ ಸಾಹೇಬ್. ಅವನು ಮಗ್ಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಯಿತು. ಅವನನ್ನು ಮಗ್ಗದ ಸಾಹೇಬೇನೆಂದೇ ಕರೆಯುವುದು ವಾಡಿಕೆ. ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು. ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದರು. ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಒಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ. ಮಗ್ಗದ ಸಾಹೇಬ ಅಂದರೆ ಅಬ್ದುಲ್ ರಹೀಂ ಸಾಹೇಬ್. ಇವನಿಗೆ ಮಗ್ಗವನ್ನು ತಯಾರು ಮಾಡೋದಂದ್ರೆ ತುಂಬಾ ಇಷ್ಟ. ಅವನು ಮಗ್ಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಯ್ತು. ಎಷ್ಟು ವರ್ಷಕ್ಕೂ? ಆದರೂ ಅವನನ್ನು ಮಗ್ಗದ ಸಾಹೇಬನೆಂದು ಕರಿ 20 ವರ್ಷಕ್ಕೂ ಹೆಚ್ಚಾಗಿ ಮಗ್ಗವನ್ನು ಮುಟ್ಟದೆ. ಆದ ಕಾರಣ ಅವನನ್ನು ಮಗ್ಗದ ಸಾಹೇಬನೆಂದೇ ಕರೆಯುವುದು ವಾಡಿಕೆ.
ಅವರ ಪೂರ್ವಜರು ಅವರ ಮೊಮ್ಮಕ್ಕಳು.